हाय फ्रेंड्स वेलकम टू माय चैनल इवत्तु नन्ने बाइक डिलीवरी तगोंडे सो इवत्तु ऊरिगे होरता इदीनि आलमोस्ट नन्ने ओंदु 5 टू 6 किलोमीटर्स ई बाइक राइड माड्दे इव नोडि 23.4 किलोमीटर्स रन आगिदे सो ईग ऊरिगे होगि बरोद्रल्लि ओंदु आलमोस्ट 250 किलोमीटर्स आगिबिडुत्ते सो इन्नु 250 किलोमीटर्स ओडिद्रे बाइक सर्विस कोडबेकु सो इवते लांग डिस्टेंस अराउंड 250 किलोमीटर्स हेलबू अब फस्ट डे डेलिवरी तक इवत फस्ट डे 250 किलोमीटर बाइक राइड अंत डिसाइड सो ऊर्गे ऊरी मत वापस बरोद आलमोस्ट 250 किलोमीटर्स आगते इत आलमोस्ट नानु बैकोस्कर वन आंड हाफ इयर वेट मी नो करोना बंद्री वन आंड हाफ इयर वेट मे ಏನು ಈ ತಿಂಗಳು ರಿಲೀಸ್ ಮಾಡ್ತೀರಿ ನೆಕ್ಸ್ಟ್ ತಿಂಗಳು ರಿಲೀಸ್ ಮಾಡ್ತೀರಿ ಇದೇ ಅಪ್ಡೇಟ್ಸ್ ಕೊಟ್ಕೊಂಡು ಆಲ್ಮೋಸ್ಟ್ ಇದು ನವೆಂಬರಲ್ಲಿ ರಿಲೀಸ್ ಆಯಿತು ಸೊ ನವೆಂಬರಲ್ಲಿ ಇದು ರಿಲೀಸ್ ಆಗಿದ ತಕ್ಷಣ ನಾನೇನು ಮಾಡಿದೆ ಅಂದರೆ ಟೆಸ್ಟ್ ರೈಡ್ ತೊಗೊಂಡೆ ಹೋಗಿ ಟೆಸ್ಟ್ ರೈಡ್ ತೊಗೊಂಡಾಗ ನನಗೆ ಭಾರಿ ಚೆನ್ನಾಗಿ ಅನಿಸ್ತು ಯಾಕಂದರೆ ನಾನು ಆಲ್ರೆಡಿ ಬೇರೆ ರಾಯಲ್ ಎನ್ಫೀಲ್ಡ್ ಬೈಕ್ಸು ಓಡಿಸಿರೋದ್ರಿಂದ ಕ್ಲಾಸಿಕ್ ಓಡಿಸಿದ್ದೀನಿ ಹಿಮಾಲಯ ಥಂಡರ್ ಬರ್ಡ್ ಸೊ ಇದೆಲ್ಲ ಓಡಿಸಿರೋದ್ರಿಂದ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸಖತ್ ಸ್ಮೂತ್ ಇದೆ ಇದು ಅಂದ್ರೆ ಇಂಜಿನ್ ಇದು ಬಂದ್ಬಿಟ್ಟು ಹೊಸ ಪ್ಲಾಟ್‌ಫಾರ್ಮ್ ಜೆ ಪ್ಲಾಟ್‌ಫಾರ್ಮ್ ಅಂತ ಒಂದು ರಾಯಲ್ ಎನ್ಫೀಲ್ಡ್ ಇಂದ ಬಂದಿರೋದು ಇದು ಹೊಸ ಇಂಜಿನ್ ಸೊ ನೀವೆಲ್ಲ ಈಗ ಬರೋ ಕ್ಲಾಸಿಕ್ ಮತ್ತೆ ಏನೋ ಥಂಡರ್ ಬರ್ಡ್ ಇವೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಅದೇ ಓಲ್ಡ್ ಸ್ಕೂಲ್ ಇಂಜಿನ್ಸ್ ಅವೆಲ್ಲ ಸೊ ಅದನ್ನೇ ರಿಫೈನ್ ಮಾಡಿ ಸೊ ಎವ್ರಿ ಇಯರ್ ಬಿಡ್ತಾ ಇದ್ದಾರೆ ಸೊ ಈ ಸಾರಿ BS 6 ನೌನ್ಸ್ ಅಂತ ಹೇಳ್ಬಿಟ್ಟು ಸೇಮ್ ಇಂಜಿನ್ ಬಟ್ ಅದನ್ನ ಸ್ವಲ್ಪ ಟ್ಯೂನ್ ಮಾಡಿ ಬಿಟ್ಟಿದ್ದಾರೆ ಬಟ್ ಎಂಟೈರ್ ಆಗಿ ಯಾವುದೇ ಆಗಲಿ ಹೊಸ ಇಂಜಿನ್ ಅಂತ ಅವರು ಯಾವುದು ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಐ ಥಿಂಕ್ ಅಫರ್ಟ್ ಫ್ರಮ್ 650 ಇನ್ ಇಂಟರ್ಸೆಪ್ಟರ್ ಅಲ್ಲಿ ನೋಡಿದ್ರೆ ಅದು ಹೊಸ ಇಂಜಿನ್ ಬಟ್ 350 ನಲ್ಲಿ ಯಾವುದೇ ತರದ ಹೊಸ ಇಂಜಿನ್ ಅವರು ಇಂಟ್ರೊಡ್ಯೂಸ್ ಮಾಡಿಸಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಈಗ ಅವರು ಹೊಸ ಇಂಜಿನ್ ಹೊಸ 350 ಇಂಜಿನ್ ನ ಬಿಟ್ಟಿದ್ದಾರೆ ಮೀಟಿಯರ್ ಬೈಕ್ ಅಲ್ಲಿ ಸೊ ಅಂದ್ರೆ ನೀವು ಫ್ಯೂಚರ್ ವೈಸ್ ನೋಡ್ಕೋಬಹುದು ಏನೋ ಬೈಕ್ ಪರ್ಫಾರ್ಮೆನ್ಸ್ ಆಗಲಿ ಸ್ಮೂತ್ನೆಸ್ ವೈಸ್ ನೋಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಬೈಕ್ ರಾಯಲ್ ಎನ್ಫೀಲ್ಡ್ ಇದುವರೆಗೂ ಫೀಚರ್ಸು ಅಷ್ಟೇ ಈ ಬೈಕಲ್ಲಿರೋ ಫೀಚರ್ಸು ಯಾವ ಬೈಕಲ್ಲೂ ಇಲ್ಲ ನೀವು ನೋಡಿದ್ರೆ ನ್ಯಾವಿಗೇಷನ್ ಸಿಸ್ಟಮ್ ಇರ್ಬೋದು ನೋಡಿದ್ರೆ ಈಗ ರನ್ ಆಗ್ತಿದೆ ನ್ಯಾವಿಗೇಷನ್ ಸಿಸ್ಟಮು ಸೊ ನಾನು ನಮ್ಮ ನೇಟಿವ್ಗೆ ಹಾಕಿದ್ದೀನಿ ಸೊ ಇಲ್ಲಿಂದ 87 ಕಿಲೋಮೀಟರ್ಸ್ ತೋರಿಸಿದೆ ಸೊ ನ್ಯಾವಿಗೇಷನ್ ಸಿಸ್ಟಮ್ ನಾನು ಅವನಿಂದ ನೋಡ್ಕೊಂಬರ್ತಾ ಇದ್ದೀನಿ ಒಂದು ಆಲ್ಮೋಸ್ಟ್ 20 ಕಿಲೋಮೀಟರ್ಸಿಂದ ಸೊ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಫುಲ್ ಅಕ್ಯುರೇಟ್ ಆಗಿದೆ ಆಮೇಲೆ ಅದಾದಮೇಲೆ ಅಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ ಇದು ಸೊ ಅದು ಐ ಥಿಂಕ್ ರಾಯಲ್ ಎನ್ಫೀಲ್ಡಲ್ಲಿ ಫಸ್ಟ್ ಟೈಮ್ ನಾನು ಅನ್ಕೊಳ್ತೀನಿ ಈ ಟ್ರಿಪಲ್ ನ್ಯಾವಿಗೇಷನ್ ಇರ್ಬೋದು ಮತ್ತು ಚಾರ್ಜರ್ USB ಪೋರ್ಟ್ ಇರ್ಬೋದು ನೆಕ್ಸ್ಟ್ ಈ ಸ್ವಿಚ್ ನೋಡಿರಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಈ ಒಂಥರ ಹಳೆ ಮಾಡೆಲ್ ಥರ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇನಿಷಿಯಲಿ ನಾನು ನೋಡಿದಾಗ ಏನಿದು ಈ ಥರ ಕೊಟ್ಟಿದ್ದಾರೆ ಅಂದರೆ ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂದ್ಕೊಂಡಿದ್ದೆ ಬಟನ್ನು ಬಟ್ ಯಾ ಫೈನ್ ಚೆನ್ನಾಗಿದೆ ಇದು ಇನ್ನು ಈ ಬೈಕು ನಿಮಗೆ ಕಾಸ್ಟು ಮತ್ತು ವೇರಿಯಂಟ್ಸ್ ಬಂದುಬಿಟ್ಟು 3 ವೇರಿಯಂಟ್ಸ್ ಇರುತ್ತೆ ಒನ್ ಫೈರ್ ಬಾಲ್ ಸ್ಟೆಲ್ಲರ್ ಆ್ಯಂಡ್ ಸೂಪರ್ ನೋವಾ ನಾನು ಸ್ಟೆಲ್ಲರ್ ತೊಗೊಂಡೆ ಬಿಕಾಸ್ ಸೂಪರ್ ನೋವಾದಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಎರಡು ಕಲರ್ಸ್ ಕೊಡ್ತಾರೆ ಆಮೇಲೆ ಒಂದು ಅಡಿಷ್ನಲ್ ಕಲರು ಅದು ಸೊ 2000 ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು ಬಟ್ ಆ ಮೂರು ಕಲರು ನನಗೆ ಇಷ್ಟ ಆಗಿಲ್ಲ ನನಗೆ ಸೊ ಹಾಗಾಗಿ ಇನ್ನು ಸ್ಟೆಲ್ಲರ್ಗೆ ನೋಡೋಣ ಅಂತ ಬಂದಾಗ ನನಗೆ ರೆಡ್ಡು ಬ್ಲೂ ಮತ್ತು ಏನೋ ಬೇರೆ ಅಡಿಷ್ನಲ್ ಕಲರ್ಸ್ ಎಲ್ಲ ಇದ್ವು ಬಟ್ ಅದರಲ್ಲಿ ನಾನು ಬ್ಲೂ ಚೂಸ್ ಮಾಡಿಕೊಂಡೆ ಫೈರ್ ಬಾಲು ನಾನು ಆ್ಯಕ್ಚುಲಿ ನನಗೆ ರೆಡ್ಡು ಬ್ಲ್ಯಾಕು ಭಾರಿ ಇಷ್ಟ ಆಯಿತು ಫೈರ್ ಬಾಲಲ್ಲಿ ರೆಡ್ಡು ಬ್ಲ್ಯಾಕ್ ಇದೆ ಸೊ ಅದು ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಏನಂದರೆ ಅಟ್ ದ ಸೇಮ್ ಟೈಮ್ ಅದು ಆಲ್ಮೋಸ್ಟ್ ಹಳೆ ನಮಗೆ 350X ಇದೆಯಲ್ಲ ಥಂಡರ್ಬರ್ಡ್ ಸೇಮ್ ಅದೇ ಫೀಲ್ ಕೊಡತ್ತಾನೆ ದೂರಿಂದ ನೋಡಿದ್ರೆ ಓಕೆ ಇದು ಥಂಡರ್ಬರ್ಡ್ ಬಿಡು ಅಂತ ಅನಿಸುತ್ತೆ ಸೊ ಅದು ಮೀಟಿಯರ್ ಅಂತ ಅನಿಸೋದೇ ಇಲ್ಲ ಸೊ ಹಾಗಾಗಿ ನಾನು ಬೇಡ ಅದನ್ನು ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸ್ಟೆಲ್ಲರ್ ಬ್ಲೂ ಆಪ್ಷನ್ ಇತ್ತು ಸ್ಟೆಲ್ಲರ್ ಬ್ಲೂ ತೊಗೊಂಡೆ ನಾನು ಬಟ್ ಯಾ ಪ್ರೋಸೆಸ್ಸು ನಾನು ಬುಕ್ ಮಾಡಿದ್ದು ಬಂದುಬಿಟ್ಟು 22nd November 2020 ಸೊ ನನಗೆ ಡೆಲಿವರಿ ಆಗಿದ್ದು ಬಂದುಬಿಟ್ಟು 5 March 2021 ಸೊ ಮೋರ್ ದ್ಯಾನ್ 100 days ಸೊ ಮೋರ್ ದ್ಯಾನ್ 100 days ಆಯಿತು ನನಗೆ ಸೊ ನನಗೆ ಅವರು ಪ್ರಾಮಿಸ್ ಮಾಡಿದ್ದೇನೆಂದರೆ ಸರ್ ಫೆಬ್ರವರಿ ಎಂಡಲ್ಲೆಲ್ಲ ತರಿಸ್ಕೊಡ್ತೀನಿ ಅಂತ ಬಟ್ ಡಿಮ್ಯಾಂಡ್ ಯಾವ ಲೆವೆಲ್ಗಿದೆ ಅಂದರೆ ನಮಗೆ ಅಫಿಷಿಯಲ್ ಆಗಿದ್ದಿದ್ದೆ 3 ತಿಂಗಳು ಅವ್ರು ಹೇಳಿದ್ದೇನೆಂದರೆ 2 ತಿಂಗಳಿಗೆ ಟ್ರೈ ಮಾಡ್ತೀನಂತ ಬಟ್ ಡಿಮ್ಯಾಂಡ್ ಯಾವ ಥರ ಇದೆ ಅಂದರೆ
ಎರಡು ತಿಂಗಳು ಅಲ್ಲ, ನಮ್ಮ ಅಫಿಷಿಯಲ್ 3 ತಿಂಗಳು ಮುಗಿದಾಗ ಅದ್ರ ಮೇಲೇನು ಇವಾಗ 10 ಡೇಸ್ ಆಯಿತು. ಸೊ ನಾನು ಎವ್ರಿ ಡೇ ಆಲ್ಮೋಸ್ಟ್ ಏನೋ ಎವ್ರಿ ವೀಕ್, ನಾನು ಮನೆ ಹತ್ರ ಇರೋದ್ರಿಂದ ಶೋರೂಮ್ ಎವ್ರಿ ವೀಕ್ ಹೋಗಿ ಶೋರೂಮಲ್ಲಿ ಕೂತ್ಕೊಳ್ತಾ ಇದ್ದೆ, ಯಾವಾಗ ಕೊಡ್ಸ್ತೀರಾ ಬೈಕ್, ಯಾವಾಗ ಕೊಡ್ಸ್ತೀರಾ ಬೈಕ್ ಅಂತ. ಸೊ ಹಾಗಾಗಿ ನನಗಾಗಿ ಒಂದು ಸ್ವಲ್ಪ ಬೇಗ ಬಂದಿದೆ ಬೈಕ್. ಈಗೆಲ್ಲ ತುಂಬ ಜನ ನಾನು ನೋಡ್ತಾ ಇರ್ತೀನಿ ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ಸಲ್ಲೆಲ್ಲ, ಕೆಲವರೆಲ್ಲ ಏನೋ 4 ತಿಂಗಳಾಗಿದೆ ಇನ್ನೂ ಡೆಲಿವರಿ ತೊಗೊಂಡಿಲ್ಲ. ಬಟ್ ಯಾ, ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗೆಲ್ಲ ಐ ಥಿಂಕ್ ನನಗೆ ಗೊತ್ತಿದ್ದಂಗೆ 5 ಮಂತ್ಸ್ ಇದೆ ವೈಟಿಂಗ್ ಪೀರಿಯಡ್, ಬೈಕು ಅದೇ ಥರ ಇದೆ. ಸೊ ಐ ಥಿಂಕ್ 3-4 ಮಂತ್ಸ್ ವೈಟಿಂಗ್ ನಾನೇನಂತೀನಿ ಅಂದರೆ ವರ್ತ್ ಅಂತ ಹೇಳ್ತೀನಿ. ಬಿಕಾಸ್ ನಾವು ರಾಯಲ್ ಎನ್ಫೀಲ್ಡಲ್ಲಿ ಈ ಒಂದು ಬೈಕು ಅಲ್ಲ, ಈ ಒಂದು ಪೀಸ್ನ, ಈ ಒಂದು ಇಂಜಿನ್ನ ನಾವು ನೋಡೇ ಇಲ್ಲ ಆ್ಯಕ್ಚುಲಿ. ಬಟ್ ಯಾ, ಸೊ ಇದು ಕಂಪೇರ್ ಮಾಡಿದ್ರೆ 650 ಇಂಜನ್ನು ಅಷ್ಟೇ ಸಕ್ಕ ಸ್ಮೂತ್ ಇದೆ ಇಂಟರ್ಸೆಪ್ಟರು ಅದರಲ್ಲಿ. ಬಟ್ ಏನಂದರೆ ಈ ಥರ ಕ್ರೂಸ್ ತಿಂಗಿಲ್ಲ, ಅದೊಂಥರ ಸ್ಪೋರ್ಟಿ ಮಾಡೆಲ್ ಥರ ಬಿಟ್ಟಿದ್ದಾರೆ. ಯಾವ ಒಂದು ಮರ ಇವನು ಹೋಗಿ ಬಿಟ್ಕೊಂಡು ಹೋಗ್ತಿದ್ದಾನೆ. ಸೊ ಇನ್ನೊಂದೇನೆಂದರೆ ನಮಗೆ ಇಲ್ಲಿ ರಿಸರ್ವು ಅದು ಇದು ಅಂತ ಏನು ಬಟನ್ಸ್ ಯಾವುದು ಕೊಟ್ಟಿಲ್ಲ ಅವರು ರಿಸರ್ವ್ಗೆ ಹಾಕ್ಕೊಳ್ಳೋಕ್ಕೆ. ಇಲ್ಲಿ ಮಾಮೂಲಿ ಕಾರಲ್ಲಿ ತೋರ್ಸೋದು ನೋಡ್ರಿ ಇಂಡಿಕೇಟರ್, ಸೊ ಸೇಮ್ ಅದೇ ಥರ ಇಂಡಿಕೇಟರ್ ತೋರಿಸುತ್ತೆ. ಸೊ ಆವಾಗ ನಾವು ನೋಡ್ಕೋಬೇಕು ಓಕೆ ರಿಸರ್ವ್ಗೆ ಬಂದಿದೆ ಬೈಕ್ ಅಂತ. ಸೊ ಈಗ ನೋಡ್ರಿ, ಐ ಥಿಂಕ್ ನಿಮಗೆ ಕಾಣಿಸುತ್ತೆ ಇಲ್ಲಿ ರಿಸರ್ವ್ ಫ್ಯೂಯಲ್ದು ಇಂಡಿಕೇಟರ್ ಬಂದಿದೆ. ಸೊ ರಿಸರ್ವಲ್ಲಿ ನಡೀತಿದೆ. ಸೊ ಅವ್ರು ಹೇಳೋ ಪ್ರಕಾರ ಏನಂದರೆ 5 ಲೀಟರ್ಸ್ ಇದ್ದಾಗ ರಿಸರ್ವ್ ಬರುತ್ತೆ, ಅಂದರೆ ರಿಸರ್ವ್ ಬಂದಮೇಲೆ 5 ಲೀಟರ್ಸ್ ಇರುತ್ತೆ ಅಂತ. ಬಟ್ ಅದರಲ್ಲಿ 3 ಲೀಟರ್ಸು ಯೂಸಬಲ್ಲು, 2 ಲೀಟರ್ಸು ನಾನ್ ಯೂಸಬಲ್ ಅಂತ ಹೇಳಿದರು. ಆಮೇಲೆ ಇದು ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 15 ಲೀಟ್ರ್ ಇದೆ. ಸೊ ಅವ್ರು ಹೇಳಿದ್ದೇನೆಂದರೆ 15 ಲೀಟ್ರ್ ನೀವು ಯಾವತ್ತೂ ಆಗಲಿ ಫಿಲ್ ಮಾಡೋಕ್ಕೆ ಹೋಗ್ಬೇಡ್ರಿ, 1-2-3 ಲೀಟರ್ಸ್ ಕಮ್ಮಿನೇ ಮಾಡಿರಿ, 1-10-12 ಮಾಡ್ಕೊಳ್ರಿ, ಅದ್ರ ಮೇಲೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಅದು ಏರೆಲ್ಲ ಬ್ಲ್ಯಾಕ್ ಆಗಿಬಿಟ್ಟು ನಿಮಗೆ ಏನೋ ಗಾಡಿ ಸ್ಟಾಪ್ ಆಗ್ತಾ ಇರುತ್ತೆ. ಸೊ ಆ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಫೇಸ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತೂ ಫುಲ್ ಟ್ಯಾಂಕ್ ಮಾಡ್ಸೋಕ್ಕೆ ಹೋಗ್ಬೇಡ್ರಿ ಬೈಕ್ನ ಅಂತ ಹೇಳಿದರು. ಮೈನ್ ಏನಂದರೆ ಬೈಕ್ ಸ್ಪೀಡು, ಸೊ ಫಸ್ಟ್ ಸರ್ವಿಸ್ ಆಗೋವರೆಗೂ 40-60 ಒಳಗಡೆ ಮೈಂಟೈನ್ ಮಾಡು ಅಂತ ಹೇಳಿದ್ದಾರೆ. ಯಾಕಂದರೆ ಇಂಜಿನ್ ಸೆಟ್ ಆಗಬೇಕು. ಇನ್ನೂ 68.5 ಕಿಲೋಮೀಟರ್ಸ್ ಇದೆ, ಈ 60 ಸ್ಪೀಡಲ್ಲೇ ಹೋದ್ರೆ ಇನ್ನೂ 1.5 ಅವರ್ ಬೇಕು ನನಗೆ. ಬೈಕ್ ಮಾತ್ರ ಸಖತ್ತಾಗಿದೆ. ಸೊ ಈ ಥರ ಬೈಕ್ ಇಕ್ಕೊಂಡು 50-60 ಅದು ಈ ಹೈವೇನಲ್ಲಿ ಹೋಗು ಅಂದರೆ ಹೆಂಗಪ್ಪ ಹೋಗೋದು.